ವಿಸ್ತಾರ ವಾಹಿನಿ ವೀಕ್ಷಕರೆಲ್ಲರಿಗೂ ಮಂಜುನಾಥ ಭಟ್ಟ ಗುರುಜಿ ಮಾಡುವ ನಮಸ್ಕಾರಗಳು ಏಪ್ರಿಲ್ ಮಾಸ ಭವಿಷ್ಯ ಮೇಷರಾಶಿ ಮೇಷರಾಶಿಯಲ್ಲಿ ಜರಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಕೆಲವೊಂದಷ್ಟು ಶೋಫಲಗಳಿದೆ ಅಂತ ಹೇಳಬೇಕು ಜನ್ಮನಾಮ ನರೋದುಕಮ ಅಂತಲೂ ಕೂಡ ಹೇಳ್ತಾರೆ ಯಾಕೆ ಜನ್ಮರಾಶಿಯಲ್ಲಿ ಗುರು ಬಂದಾಗ ಶ್ರೀರಾಮಚಂದ್ರರು ಕೂಡ ವನವಾಸಕ್ಕೆ ಹೋಗಿದ್ದ ಅಂಥೇಳಿ ಅಂದರೆ ದುಡ್ಡು ಕಾಸು ಖರ್ಚು ವೆಚ್ಚ ಕಷ್ಟಗಳು ಹೆಚ್ಚಾಗುತ್ತೆ ಅನ್ನುವಂಥದ್ದು ಸಾಮಾನ್ಯವಾಗಿ ಪ್ರತಿಯೊಂದು ಒಂದು ಶಾಸ್ತ್ರದಲ್ಲಿ ಅಥವಾ ನಮ್ಮ ಒಂದು ಅಭಿಪ್ರಾಯದಲ್ಲಾಗಲಿ ಅಥವಾ ಒಂದು ಪರಿಹಾರದಲ್ಲಾಗಲಿ ಆ ವಿಚಾರಗಳಲ್ಲಿ ನಾವು ಜನ್ಮರಾಶಿಯಲ್ಲಿರ್ತಕ್ಕಂಥ ಗುರು ಅಷ್ಟು ಶ್ರೇಷ್ಠ ಅಲ್ಲ ಅಂತ ಹೇಳ್ತೀವಿ ಆದರೂ ಕೂಡ ಕೆಲವೊಂದಷ್ಟು ಸಲ ಏನಾಗುತ್ತೆ ಅಂತಂದರೆ ಸ್ಥಾನದ ಬಲ ಇದ್ದಾಗ ಅಥವಾ ಬೇರೆ ಗ್ರಹಗಳ ಬಲ ಇದ್ದಾಗ ಆ ರಾಶಿಯ ಫಲಗಳು ವ್ಯತಿರಿಕ್ತವಾಗಿ ಅಂದರೆ ಶೋಫಲಗಳನ್ನು ಕೂಡ ಕೊಡೋದು ಸಾಕಷ್ಟು ನಮ್ಮ ಅನುಭವದಲ್ಲಿ ಬಂದಿದೆ ಹೀಗಾಗಿ ಜನ್ಮರಾಶಿಯಲ್ಲಿರ್ತಕ್ಕಂತಹ ಗುರು ವಿಶೇಷವಾಗಿ ಶೋಫಲವನ್ನು ಕೊಡ್ತಾನೆ ಯಾಕೆಂದರೆ ಆ ರಾಶಿಯವರಿಗೆ ಚಂದ್ರನ ಯುತಿಯಲ್ಲಿ ಇರ್ತಾರೆ ಚಂದ್ರನು ಕೂಡ ಜನ್ಮರಾಶಿಯಲ್ಲಿ ಇರೋದು ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಶೋಫಲಗಳೇ ಹೆಚ್ಚಿಗೆ ಆಗುತ್ತೆ ಅಂತ ಹೇಳಬೇಕು ಜನ್ಮರಾಶಿಯಲ್ಲಿ ಗುರು ಏನು ಶೋಫಲಗಳಾದರೂ ಕೂಡ ಏನಾಗುತ್ತೆ ಅಂದರೆ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ ಆದರೆ ಶುಭ ಕಾರ್ಯಕ್ಕೆ ಖರ್ಚಾಗುತ್ತೆ ಅಂತ ಹೇಳಬೇಕು ಒಳ್ಳೆಯ ಕೆಲಸ ಮಾಡೋಕ್ಕೆ ಖರ್ಚುಗಳು ಹೆಚ್ಚಾಗುತ್ತೆ ಮತ್ತು ಶುಭ ಕ ಕಾರ್ಯಗಳು ಹೆಚ್ಚಿಗೆ ನಡೆಯುತ್ತೆ ಖರ್ಚು ವೆಚ್ಚಗಳು ಹೆಚ್ಚಿಗೆ ಆಗುತ್ತೆ ಹೆಚ್ಚಿನ ಪ್ರಯತ್ನ ಹೆಚ್ಚಿನ ಕಷ್ಟ ಕಷ್ಟಾರ್ಜಿತ ಇವೆಲ್ಲವನ್ನು ಕೂಡ ಅನುಭವಿಸುವಂತಹದ್ದು ಮತ್ತು ಕೆಲವೊಂದಷ್ಟು ವಿನಿಯೋಗ ಮಾಡುವಂಥ ಯೋಗವು ಕೂಡ ಮೇಷರಾಶಿವಿರುತ್ತೆ ಅಂತ ಹೇಳಬೇಕು ಮೇಷರಾಶಿಗೆ ಅಧಿಪತಿಯಾಗಿರ್ತಕ್ಕಂಥ ಕುಜನು ಬಹಳ ವಿಶೇಷವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಗುಣವನ್ನು ಹೊಂದಿರತಕ್ಕಂಥ ಒಂದು ಕುಜನು ಆಗಿರ್ತಾನೆ ಆ ಕುಜನ ರಾಶಿಯ ಒಂದು ಗುಣತತ್ವಗಳೇ ಆ ಒಂದು ರಾಶಿಗೂ ಕೂಡ ಬಂದಿರುತ್ತೆ ಪೂಜನು ಸೇನಾಧಿಪತಿಯಾಗಿ ಆ ರಾಶಿಯಲ್ಲಿ ಏನು ಮಾಡ್ತಾನೆ ಅಂದರೆ ಧೈರ್ಯ ಶಕ್ತಿ ಸಾಹಸ ಪರಾಕ್ರಮ ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದಷ್ಟು ಗುಣಧರ್ಮಗಳನ್ನು ಹೊಂದಿರತಕ್ಕಂಥ ಈ ಒಂದು ರಾಶಿಯ ಒಂದು ಗುಣಧರ್ಮವೂ ಆಗಿರ್ತದೆ ಹೀಗಾಗಿ ಈ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಧೈರ್ಯ ಹೆಚ್ಚಿಗೆ ಇರುತ್ತೆ ಖರ್ಚು ವೆಚ್ಚಗಳು ಹೆಚ್ಚು ಇರುತ್ತೆ ಯಾವಾಗಲೂ ಕೂಡ ಸಮಸ್ಯೆಗಳಲ್ಲಿರ್ತಾರೆ ಏನು ಸಮಸ್ಯೆ ಅಂತಂದರೆ ಕಾನೂನು ಸಮಸ್ಯೆ ಆರ್ಥಿಕ ಸಮಸ್ಯೆ ಕೆಲವೊಂದಷ್ಟು ವ್ಯವಹಾರಗಳ ಸಮಸ್ಯೆ ಹೀಗೆ ಇರುತ್ತೆ ಅಂತ ಹೇಳಬೇಕು ಅಂದರೆ ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಹೆಚ್ಚಿನ ಒಂದು ಈ ರಾಶಿಯವರಿಗೆ ಅನಾನುಕೂಲ ಇದೆ ಅಂತ ಹೇಳಬೇಕು ಅಂದರೆ ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರಗಳು ಈ ರಾಶಿಯವರಿಗೆ ಹೆಚ್ಚಿನದಾಗಿ ಅವರಿಗೆ ಬರತಕ್ಕಂಥದ್ದಿರುತ್ತೆ ಮತ್ತು ಹಠದ ಸ್ವಭಾವ ಇರ್ತದೆ ನೇರವಾದ ನಡೆ ನೇರವಾದ ನುಡಿ ಮತ್ತು ಸ್ಪಷ್ಟತೆ ಮಾತಿನಲ್ಲಿ ಇರುತ್ತೆ ಹೀಗೆ ವಿಶೇಷವಾಗಿ ಒಂದು ಗುಣಧರ್ಮವನ್ನು ಮತ್ತು ಒಂದು ಗಟ್ಟಿಯಾಗಿರತಕ್ಕಂಥ ಒಂದು ಶಾರೀರಿಕ ದಾರ್ಢ್ಯತೆಯನ್ನು ಹೊಂದಿರತಕ್ಕಂಥ ಒಂದು ರಾಶಿ ಮೇಷ ಮೇಷರಾಶಿಯು ಕೂಡ ಆಗಿರ್ತದೆ ಈ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಜನಗಳಿಗೆ ವಿಶೇಷವಾಗಿ ಒಂದು ದೈಹಿಕ ದಾಢಗೆ ಮಾನಸಿಕ ಒಂದು ದೃಢತೆ ಅಚಲವಾಗಿರತಕ್ಕಂಥ ಒಂದು ಒಂದು ಮನಸ್ಸು ಕೂಡ ಇರುತ್ತೆ ಮತ್ತು ಇವರದ್ದು ಮಾತು ತುಂಬ ಕಠೋರವಾಗಿ ಇರ್ತದೆ ಆದರೂ ಕೂಡ ಯಾವುದೇ ರೀತಿಯ ನಿಷ್ಕಲ್ಮಶವಾಗಿರ್ತಕ್ಕಂಥದ್ದು ಇರೋದಿಲ್ಲ ಶುದ್ಧವಾದ ಮನಸ್ಸಿನಿಂದ ಇರುತ್ತೆ ಆದರೆ ಕೇಳೋಕ್ಕೆ ಕಠೋರವಾಗಿದ್ದರೂ ಕೂಡ ಅದು ಯಾವುದೇ ರೀತಿಯ ಒಂದು ಯಾರಿಗೂ ಹಾನಿ ಮಾಡ್ತಕ್ಕಂಥದ್ದಲ್ಲ ಎಲ್ಲರಿಗೂ ಕೂಡ ಒಳ್ಳೇದು ಮಾಡ್ತಕ್ಕಂಥದ್ದೇ ಇರ್ತದೆ ಆದರೆ ವಾಕ್ಸ್ಥಾನ ಅಂತ ನಾವೇನು ಹೇಳ್ತೀವಿ ಮಾತು ಕತೆ ವಿಚಾರ ಯೋಚನೆ ಅಂತ ನಾವು ಏನು ಹೇಳ್ತೀವಿ ಈ ವಿಚಾರ ಬಂದಾಗ ಸ್ವಲ್ಪ ಪಟ್ಟಿಗೆ ಇರಿಸು ಮುರುಸಾಗುತ್ತೆ ಕಾರಣ ಈ ಒಂದು ರಾಶಿಯವರು ಇಲ್ಲಿ ಮಾತಲ್ಲಿ ಸ್ಪಷ್ಟತೆ ಇದ್ದರೂ ಕೂಡ ಸ್ವಲ್ಪ ಒಂದು ನೈಜತೆ ಇರುತ್ತೆ ಆದರೂ ಕೂಡ ಕಠೋರತೆ ಇರೋದರಿಂದ ಸ್ವಲ್ಪ ಅವರಿಗೆ ಮಾತಾಡುವಾಗ ಕೆಲವು ಜನಗಳಿಗೆ ಅಸಮಾಧಾನ ಆಗತಕ್ಕಂಥದ್ದು ಇರುತ್ತೆ ಆದರೂ ಕೂಡ ಅದು ಒಳ್ಳೆಯದು ಅಂತ ಆಮೇಲೆ ಕಂಡು ಬರುತ್ತೆ ಪ್ರಾರಂಭದಲ್ಲಿ ಸ್ವಲ್ಪ ನಮಗೆ ಚೆನ್ನಾಗಿಲ್ಲ ಅಂತ ಕಂಡರೂ ಕೂಡ ಇವರ ಮಾತುಕತೆ ವಿಚಾರಗಳೆಲ್ಲವೂ ಕೂಡ ಕೊನೆ ಹಂತದಲ್ಲಿ ಇದು ಒಳ್ಳೆಯ ಒಂದು ವಿಚಾರ ಒಳ್ಳೆಯ ಒಂದು ಧ್ಯೇಯ ಧೋರಣೆ ಉದ್ದೇಶ ಅಂತ ನಮಗೆ ಕಂಡು ಬರುತ್ತೆ ಇನ್ನು ವ್ಯವಹಾರದಲ್ಲಿ ನಾವು ನೋಡುವಾಗ ಕೆಲವೊಂದಷ್ಟು ವ್ಯವಹಾರಗಳನ್ನು ನೋಡಬೇಕಾಗುತ್ತೆ ಮನುಷ್ಯನಿಗೆ ಜೀವನಕ್ಕೆ ಮುಖ್ಯವಾಗಿ ಯಾವುದೋ ಒಂದು ವ್ಯವಹಾರ ಇದ್ದೇ ಇರುತ್ತೆ ಏನೂ ಇಲ್ಲದೇ ಇರೋದಿಲ್ಲ ಒಬ್ಬರು ಉದ್ಯೋಗ ಮಾಡ್ತಾರೆ ಒಬ್ಬರು ವೃತ್ತಿಯನ್ನು ಮಾಡ್ತಾರೆ ಕೆಲವು ಜನ ಒಬ್ಬೊಬ್ಬರು ಒಂದೊಂದು ರೀತಿಯ ಕೆಲಸ ಉದ್ಯೋಗ ಜೀವನೋಪಾಯಕ್ಕೋಸ್ಕರ ಮಾಡ್ತಾರೆ ಮಾಡುವಾಗ ಅವರವರು ಮಾಡ್ತಕ್ಕಂಥ ಕೆಲಸದಲ್ಲಿ ಅವರವರಿಗೆ ತೊಂದರೆ ತೊಡಕು ಮನಸ್ತಾಪ ಸಮಾಧಾನ ಇವೆಲ್ಲವೂ ಕೂಡ ಇರುತ್ತೆ ಸಾಮಾನ್ಯವಾಗಿರ್ತಕ್ಕಂಥದ್ದು ಆದರೆ ಈ ರಾಶಿಯವರಿಗೆ ಹೆಚ್ಚಿನದಾಗಿರ್ತಕ್ಕಂಥ ವಿರೋಧಿಗಳೇ ಜಾಸ್ತಿ ಇರ್ತಾರೆ ಬಂಧು ವಿರೋಧ ಇರುತ್ತೆ ಬಂಧು ವಿರೋಧ ಅಂದರೆ ಮನೆಯಲ್ಲಿ ಇರ್ತಕ್ಕಂಥವ್ರು ಮನೆತನಕ್ಕೆ ಸಂಬಂಧಪಟ್ಟಂಥವರು ದೊಡ್ಡಪ್ಪ ಚಿಕ್ಕಪ್ಪ ಅವ್ರು ಯಾರೇ ಇರಲಿ ಅಥವಾ ಅಣ್ಣ ತಮ್ಮದಿರಲಿ ದಾಯದಿರಲಿ ಬೀಗರಿರಲಿ ಯಾರೇ ಇರಲಿ ಅವರಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪ ವಿರೋಧಗಳಿರ್ತಕ್ಕಂಥದ್ದು ಕೋರ್ಟು ಕಚೇರಿ ವ್ಯಾಜ್ಯಗಳು ಇವರಿಗೆ ಹೆಚ್ಚಿಗೆ ಇರತಕ್ಕಂಥದ್ದು ಆದರೆ ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಶತ್ರು ದೋಷ ಆಗುವಂಥ ಯೋಗವು ಕೂಡ ಇರ್ತದೆ ಮತ್ತು ಕಳತ್ರ ದೋಷ ಅಂತ ನಾವು ಏನು ಹೇಳ್ತೀವಿ ವಿವಾಹಕ್ಕೆ ಸಂಬಂಧಪಟ್ಟಂತಹ ದೋಷಗಳು ಕೂಡ ಇರುತ್ತೆ ಮತ್ತು ಮನೆ ಕಟ್ಟಬೇಕು ಸೈಟ್ ತಗೋಬೇಕು ಫ್ಲಾಟ್ ತಗೋಬೇಕು ಅಂದರೂ ಕೂಡ ಅದರಲ್ಲೂ ಕೂಡ ಅಡ್ಡಿ ಆತಂಕಗಳು ನಿಮಗೆ ಕಂಡು ಬರ್ತಾಯಿದೆ ಅದು ಅಷ್ಟು ಅನುಕೂಲಕರವಾಗಿ ಈ ಒಂದು ಮಾಸದಲ್ಲಿ ಇಲ್ಲ ಅಂತ ನಾವು ನಿಮಗೆ ಹೇಳಬೇಕು ಆದರೂ ಕೂಡ ಉದ್ಯೋಗದಲ್ಲಿ ಇನ್ನೂ ತುಂಬ ಪ್ರಯತ್ನ ಪಡ್ತಾ ಇದ್ದೀರಾ ಕಷ್ಟಪಡ್ತಾ ಇದ್ದೀರಾ ಆದರೂ ಕೂಡ ನನಗೆ ಯಾಕೋ ಯಶಸ್ಸು ಕಾಣ್ತಾ ಇಲ್ಲ ಅಂತ ಅನಿಸುತ್ತೆ ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ನಿಮ್ಮ ಪ್ರಯತ್ನ ಫಲ ಸಿಕ್ಕಿದೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗಿದೆ ಇನ್ನು ಸ್ವಲ್ಪ ಮಟ್ಟಿಗೆ ಅನಾನುಕೂಲ ಇದೆ ಸ್ವಲ್ಪ ದಿವಸ ಆದಮೇಲೆ ಅಂದರೆ ಈ ಮಾಸ ಮುಗಿದ ಮೇಲೆ ಮುಂದಿನ ಕೆಲವು ತಿಂಗಳಲ್ಲಿ ಒಳ್ಳೆಯದಾಗುವಂಥ ಯೋಗ ಇರುತ್ತೆ ಆ ಸಮಯದಲ್ಲಿ ನಾನು ಹೇಳ್ತೇನೆ ಸ್ವಲ್ಪ ಗಮನಿಸ್ಕೊಂಡ್ರೆ ಸಾಕು ಮತ್ತು ಆರೋಗ್ಯದ ವಿಚಾರ ಬಂದಾಗ ಆರೋಗ್ಯದಲ್ಲಿ ಸ್ವಲ್ಪ ಉಷ್ಣತೆ ಹೆಚ್ಚಾಗೋದು ಇಲ್ಲ ಶೀತಬಾಧೆ ಆಗೋದು ಆಮೇಲೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗೋದು ತಲೆನೋವು ಬರೋದು ವಿಪರೀತ ತಲೆನೋವು ಮೈಕೈ ನೋವು ಬಾಡಿ ಪೈನ್ ಬಂದು ಗಂಟು ಸಂದು ಎಲ್ಲ ನೋವು ಬರ್ತಕ್ಕಂಥದ್ದು ಮೈಗ್ರೇನ್ ಬರ್ತಕ್ಕಂಥದ್ದು ಮತ್ತು ಉಷ್ಣತೆ ಹೆಚ್ಚಾದಾಗ ಅದರಿಂದ ತೊಂದರೆ ನೀವು ಶೀತ ಮಾಡೋಕ್ಕೋದೆ ಶೀತದಿಂದ ತೊಂದರೆ ಈಗ ಶೀತ ಉಷ್ಣ ಸಮಶೀತೋಷ್ಣ ಇಲ್ಲದೆ ನಿಮಗೆ ಸ್ವಲ್ಪ ಮಟ್ಟಿಗೆ ಉದ್ಯೋ ಇದರಲ್ಲಿ ಆರೋಗ್ಯದಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗ್ತಕ್ಕಂಥದ್ದು ಮೇಲಾಧಿಕಾರಿಗಳಿಂದ ತೊಂದರೆ ಬರ್ತಕ್ಕಂಥದ್ದು ಕಾರ್ಮಿಕ ವರ್ಗದಿಂದ ತೊಂದರೆ ಬರ್ತಕ್ಕಂಥದ್ದು ಮತ್ತು ಕೆಲವೊಂದಷ್ಟು ವಿಚಾರಗಳೆಲ್ಲ ನಿಮಗೆ ಹಿನ್ನಡೆ ಆಗ್ತಕ್ಕಂಥದ್ದು ನೀವು ಯಾವುದೇ ವಾರದಲ್ಲಿ ಮುಂದೋದಾಗ ಅಲ್ಲಿ ಅಡೆತಡೆ ಆಗಿ ಕೆಲವೊಂದಷ್ಟು ಪೋಸ್ಟ್ಪೋನ್ ಆಗೋದು ಕೆಲವು ಹೋಲ್ಡ್ ಆಗೋದು ಕೆಲವೊಂದಷ್ಟು ನಿಂತು ಹೋಗೋದು ಹೀಗೆ ಅಡೆತಡೆಗಳ ಸ್ವಲ್ಪ ಸ್ವಲ್ಪಪಟ್ಟಿಗೆ ತಾವು ಅದನ್ನು ಪ್ರಯತ್ನಪಟ್ಟು ಕೆಲವು ಸಮಯ ಬಂದಾಗ ಆ ಕೆಲಸವನ್ನು ಮಾಡಿಕೊಳ್ಳೋದು ಭಾಳ ಉತ್ತಮ ತುಂಬ ಪ್ರಯತ್ನ ಪಡೋದರಿಂದ ಕೆಲವು ಆಗದೇ ಇರೋ ಕೆಲಸ ಯಾವುದು ಆಗೋ ಕೆಲಸ ಆಗೋದು ಅಂತ ಚಿಂತನೆ ಮಾಡಿ ಮಾರ್ಗದರ್ಶಕರ ಹತ್ರ ಮಾರ್ಗದರ್ಶನವನ್ನು ತೆಗೆದುಕೊಂಡು ತಾವು ಅದನ್ನು ಯೋಚನೆ ಮಾಡಿ ಆ ಕಾರ್ಯಕ್ಷೇತ್ರದಲ್ಲಿ ಮುಂದೋಗ ಹೋದಾಗ ತುಂಬ ನಮಗೆ ಒಳ್ಳೆಯದಾಗುತ್ತೆ ಹೀಗೆ ಮೇಷರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ಮಧ್ಯಮ ಶು ಅಂತ ಈ ಮಾಸದಲ್ಲಿ ಅವರಿಗೆ ಹೇಳಬೇಕಾಗಿದೆ ಹಾಗಾಗಿ ಅವರಿಗೆ ಯಾರಾದರೂ ಮೇಷರಾಶಿಯಲ್ಲಿ ಇರತಕ್ಕಂಥ ತೊಂದರೆಯಲ್ಲಿ ತೊಡಕಲಿದ್ರೆ ಕಷ್ಟದಲ್ಲಿದ್ದರೆ ಅವರು ಹತ್ತಿರತಕ್ಕಂತಹ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿವಸ ಅವರು ಕುಂಕುಮಾರ್ಚನೆಯನ್ನು ಮಾಡೋದ್ರಿಂದ ಸರ್ವದೋಷಗಳು ಕೂಡ ನಿವಾರಣೆ ಹೊಂದತ್ತೆ ಶುಭವಾಗಲಿ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ